ಕಾಂಗ್ರೆಸ್ ಸರ್ಕಾರ ಇಷ್ಟೆಲ್ಲ ಗ್ಯಾರಂಟಿಗಳು ಕೊಟ್ಟರು ಕೂಡ ಏನು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಇಷ್ಟೆಲ್ಲ ಗ್ಯಾರಂಟಿ ಯೋಜನೆಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಜನರಿಗೆ ಮಕ್ಕಳ ಟೋಪಿ ಹಾಕಿ ಕಾಂಗ್ರೆಸ್ ಸರ್ಕಾರವನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಜನರನ್ನ ಒಂದು ಸಾರಿ ಮರಳು ಮಾಡಬಹುದು, ಎರಡು ಸಾರಿ ಮರಳು ಮಾಡಬಹುದು, ಬಾರಿ ಬಾರಿಗೂ ಕೂಡ ಮರಳು ಮಾಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದಕ್ಕೆ ಇವತ್ತು ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನದ ಚುನಾವಣೆಗಳೇ ಸಾಕ್ಷಿ. ರಾಜಸ್ಥಾನದ ಜನ ಮರಳಾಗಿ, ಕರ್ನಾಟಕ ರಾಜ್ಯದ ಜನ ಮರಳಾಗಿರ್ಬೋದು ಗ್ಯಾರಂಟಿ ಯೋಜನೆಗಳಿಗೆ, ಛತ್ತೀಸ್ಗಢ ಏನಾಯ್ತು, ರಾಜಸ್ಥಾನ ಏನಾಯ್ತು, ಮಧ್ಯಪ್ರದೇಶ ಏನಾಯ್ತು, ಜನ ನೋಡ್ತಾ ಇದ್ದಾರೆ. ನಿಜಕ್ಕೂ ನುಡಿದಂತೆ ನಡೆಯುವ ಸರ್ಕಾರ ಅಂತ ಹೇಳಿದ್ರೆ ಅದು ನರೇಂದ್ರ ಮೋದಿ ಸರ್ಕಾರ ಮತ್ತು ಬಿಜೆಪಿ ಸರ್ಕಾರ. ಗ್ಯಾರಂಟಿಗಳೆಂದರೆ ವಿಧಾನಸಭಾ ಚುನಾವಣೆಯನ್ನ ಕಾಂಗ್ರೆಸ್ ಗೆಲ್ತು. ಈಗ ಜಾರಿ ಮಾಡಿದ್ವಿ 28ಕ್ಕೆ 28 ಲೋಕಸಭಾ ಕ್ಷೇತ್ರದಲ್ಲೂ ಈ ಬಾರಿ ಗೆಲುವು ನಿಶ್ಚಿತ ಅನ್ನುವಂತ ಒಂದು ಮಾತನ್ನ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ. ನೀವು ಗ್ಯಾರಂಟಿ ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯಗಳಲ್ಲೂ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ಯಾಕೆ ಬರಲಿಲ್ಲ? ಯಾಕೆ ಬರಲಿಲ್ಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ? ಯಾಕೆ? ಬಹಳಷ್ಟು ಸುಳ್ಳು ಹೇಳಿದ್ರಿ, ಸುಳ್ಳಿನ ಗೋಪುರಗಳನ್ನ ಕಟ್ಟಿದ್ರಿ, ಅದಕ್ಕೋಸ್ಕರ ನೀವು ಅಧಿಕಾರಕ್ಕೆ ಬಂದಿದ್ರು. ಈಗ ಚುನಾವಣೆ ನಡೆದ್ರು ಕೂಡ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ ಅಸೆಂಬ್ಲಿನಲ್ಲಿ. ಎಂಪಿ ಚುನಾವಣೆಯಲ್ಲಿ 28ಕ್ಕೆ 28 ಸೀಟ್ಗಳನ್ನು ನಾವು ಗೆಲ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.